ನಿಖಿಲ್ ಗೆಲ್ಬೇಕು ಸರ್. ನಿಖಿಲ್ ಅವರು ಹೌದು ಹೌದು. ಯಾಕಾಗಿ ನಿಖಿಲ್ ಕುಮಾರ್ ಸಾರಿಸ್ ಓದ್ಬಿಟ್ಟಿದ್ದಾರೆ, ಮುಂದೆ ಬೆಳೆಯ ಹುಡುಗ ಬೆಳಿಲಿ ಅಂತ ನಮ್ಮ ಆಸೆ. ನೀವು ಬಾಯ್ಬಿಟ್ಟು ಕೇಳಿದ್ರೇನೆ ಕೆಲಸ ಆಗಲ್ಲ, ಅಂಥದ್ರಲ್ಲಿ ಮೌನವಾಗಿದ್ರೆ ಖಂಡಿತವಾಗ್ಲೂ ಯಾವ ಕೆಲಸನೂ ಆಗಲ್ಲ. ಬಾಯ್ಬಿಟ್ಟು ಕೇಳಬೇಕು. ಮತದಾನ ನಿಮ್ಮ ಹಕ್ಕು, ಪ್ರಜಾ ಒಂದು ನಿಮಿಷ, ಪ್ರಜಾಪ್ರಭುತ್ವ ನಿಮ್ಗಿಂತ ತುಂಬ ಚಿಕ್ಕೊಂಡಿದ್ದೀನಿ. ಪ್ರಜಾಪ್ರಭುತ್ವ ಮತದಾನ ನಿಮ್ಮ ಹಕ್ಕು, ನೀವು ಅದನ್ನು ಚಲಾಯಿಸಬೇಕು, ಸೂಕ್ತ ವ್ಯಕ್ತಿಗೆ ಚಲಾಯಿಸಬೇಕು. ನಿಮ್ಮ ಹಕ್ಕನ್ನು ಬಳಸ್ಕೊಂಡು ಸೂಕ್ತವಾದ ವ್ಯಕ್ತಿನ ಆರಿಸ್ಕೊಂಡು ತಂದು ನಿಮ್ಮ ಅಭಿವೃದ್ಧಿ ಕೆಲಸ, ನಿಮ್ಮ ಊರಿನ ಕೆಲಸ ನೀವೇ ಮಾಡ್ಕೊಬೇಕಾಗಿತ್ತು. ಯಜಮಾನ್ರೆ ಈಗ ಯಾರು ಗೆದ್ರೆ ಉತ್ತಮ ಅಂದ್ರೆ ನಿಖಿಲ್ ಕುಮಾರ್ ಸ್ವಾಮಿ ಗೆದ್ರೆ ಉತ್ತಮ ಅಂದ್ರಿ. ಸಿ ಪಿ ಯೋಗೇಶ್ವರ್ ಹಿಂದೆ ಶಾಸಕರಾಗಿದ್ರು. ಇದಲ್ಲ ಒಬ್ಬರಿಗೆ ಕೊಡಬಾರ್ದು ಅಂತಲ್ಲ, ಅದೇನು ಸರ್ ಪಾಪ ಎರಡು ಸಾರಿ ಸೋತಿದ್ದಾರೆ, ಏನೋ ಈ ಸಾರಿ ನಾನು ಗೆದ್ದು ಒಂದು ಬದಲಾವಣೆ ತರ ಬದಲಾವಣೆ ಅಷ್ಟೇ ಬರ್ತೀನಿ. ನಿಖಿಲ್ ನಿಖಿಲ್ ಅವ್ರಿಗೆ ಒಂದು ಅವಕಾಶ ಅವಕಾಶ ಹೌದು ಹೌದು. ಓಕೆ, ನೀವೇನು ಹೇಳಿದ್ರೆ ಯಾರು ಗೆದ್ರೆ ಉತ್ತಮ? ನಮಗೆ ನಿಖಿಲೇ ಗೆಲ್ಲಬೇಕು, ಆದರೆ ಇವರು ನಂಬಿಕೆ ದ್ರೋಹಿ. ಕೊನೆ ಇವರಿಗೆ ಡಿ ಕೆ ಶಿವಕುಮಾರ್ಗೂ ಇವ್ರಿಗೂ ಎರಡೂವರೆ ತಿಂಗಳಿಂದ ಒಳಗೆ ಲಿಂಕು. ಯಾಕೆ ಕುಮಾರಸ್ವಾಮಿ ನಿನಗೆ ಟಿಕೆಟ್ ಕೊಡಲಿಲ್ಲ ಅಂತ ಅವ್ರ ಬಾಯಲ್ಲಿ ಬರಬೇಕಾಗಿತ್ತು. ಅಲ್ಲಿವರೆಗೂ ಇವರು ಶ್ರಮ ಪಟ್ಟರು. ಕೊನೆ ಕಳಗಲ್ಲಿ ನೇನು ಪಾರ ಬೈಪಾರಾಮ್ ಕೊಡ್ತಾರೆ ಎನ್ನುವಾಗ ಸಿದ್ದರಾಮಯ್ಯ ಇರ್ತಿದ್ದ ಅವ್ರ ತಗೊಡೋರು. ಅದರಿಂದ ನಮಗಿವರು ನಂಬಿಕೆ ದ್ರೋಹಿ, ಇಲ್ಲಿಂದ ಅಲ್ಲಿಗೆ ಅಲ್ಲಿ ನಿನಗೆ ಇದು ಮಾಡ್ತಾರೆ ಅಂದ್ರೆ ನಾವು ಏಕ ಕಾಲದಿಂದ ಜೆ ಡಿ ಎಸ್ ಅಲ್ಲೇ ಬಂದವರು. ಅದರಿಂದ ನಮಗೆ ನಿಖಿಲೇ ಕೇಳಬೇಕು. ಸಿ ಪಿ ಯೋಗೇಶ್ವರ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಚನ್ನಪಟ್ಟಣದ ಕೆಲಸಗಳಾಗಿಲ್ವಾ, ಬೇವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ಆಗಿಲ್ವಾ? ಮಾಡವ್ರೆ ಮಾಡವ್ರೆ, ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಅರೆ ನಾನು ಮಾಡಿ ಬದಲಾವಣೆ ಅಂತ ಬದಲಾವಣೆ ಇರಲಿ ಅಂತ. ನಿಖಿಲ್ ಅವರು ಎರಡು ಬಾರಿ ಸೋತಿದ್ದು ಎಲ್ಲೋ ಒಂದು ಕಡೆ ಚನ್ನಪಟ್ಟಣದ ಜನಕ್ಕೂ ಬೇಜಾರು ಇದೆ ಅಂತ. ಬೇಜಾರಾಗಿದೆ, ನಿಜನಾ? ಬೇಜಾರಾಗಿದೆ. ಅಣ್ಣ ಯಾರು ಗೆಲ್ಬೇಕು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ? ನಿಖಿಲ್ ಕುಮಾರ್ ಸ್ವಾಮಿ. ಯಾಕಾಗಿ ನಿಖಿಲ್ ಕುಮಾರ್ ಸ್ವಾಮಿ ಅವರು? ಅವ್ರ ತಂದೆಯವ್ರು ಕೆಲಸ ಮಾಡವ್ರೆ, ಇನ್ನೊಂದು ನಿಖಿಲ್ ಕುಮಾರ್ ಸ್ವಾಮಿ ಯುವಕರು, ಅವ್ರ ತರಗೆ ಅವ್ರು ಗೆಲ್ಲಬೇಕು. ಈಗ ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ಗೆಲ್ಲಬೇಕು ಅಂತಿದ್ದೀರಾ, ಕುಮಾರಸ್ವಾಮಿ ಅವ್ರು ಮಾಡಿರುವಂಥ ಕೆಲಸಗಳು ಅವ್ರ ಕೈ ಹಿಡಿಯುತ್ತಾ? ಯಾವೆಲ್ಲ ಕೆಲಸಗಳನ್ನು ಮಾಡಿಸಿದ್ದಾರೆ ಕುಮಾರಸ್ವಾಮಿ? ಕುಮಾರಸ್ವಾಮಿ ಅವರು ಇಗ್ಲೂರು ಡ್ಯಾಮ್ಗೆ ಸತ್ಯಾಗದಿಂದ ನೀರು ತಂದವರೆ, ಇಲ್ಲಿ ಚನ್ನಪಟ್ಟಣ ಟೌನು ರಸ್ತೆ ಅಭಿವೃದ್ಧಿ ಮಾಡವರೆ, ಇಲ್ಲೂ ಹಳ್ಳಿಗಳೆಲ್ಲ ಕಾಂಕ್ರೀಟ್ ರಸ್ತೆ ಮಾಡವರೆ, ಬೇವರು 6 ಕೋಟಿ ದೇವಸ್ಥಾನಕ್ಕೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡವರೆ, ಬೇಜಾರಿನ ಕೆಲಸ ಕುಮಾರಸ್ವಾಮಿ ಅವರು ಮಾಡವರೆ. ಸಿ ಪಿ ಯೋಗೇಶ್ವರ ಅವರು? ಅವರು ಹಿಂದೆ ಮಾಡಿದರು, ಈಗ ಪಕ್ಷಾಂತರ ಓದೋದಕ್ಕೆ ಅವ್ರಿಗೆ ಹಿನ್ನಡೆ ಆಗುತ್ತೆ. ಈಗ ಕೆಲಸಗಳನ್ನು ಮಾಡಿಸ್ತಾರೆ, ಬಟ್ ಪಕ್ಷಾಂತರ ಮಾಡ್ತಾ ಇರೋದಕ್ಕೆ ಹಿನ್ನಡೆ ಆಗುತ್ತೆ. ಅವರೇ ನೀರೊಂದು ವ್ಯವಸ್ಥೆ ಮಾಡಿದ್ರು ಇವರು, ಸದಾನಂದ ಗೌಡರು 150 ಕೋಟಿ ಕೊಟ್ಟೋದಕ್ಕೆ, ಇನ್ನು ಬಾಕಿದೇನೋ ಮಾಡಿಲ್ಲ. ಈ ಕುಮಾರಣ್ಣ ಎಲ್ಲ ಈ ಸಾಲ ಎಲ್ಲ ಮನ್ನಾ ಮಾಡಿಸವ್ರೆ, ಆಗ ರೈತರದು ಎಲ್ಲ ಕೆಲಸ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ. ಅಷ್ಟಕ್ಕೆ ಅವರಿಗೆ ಕೈ ಜೋಡಿಸ್ಬೇಕು ಅಂತ. ಯೋಗೇಶ್ವರರಿಂದ ನೀರಾವರಿ ಬಿಟ್ಟರೆ ಬೇರೆ ಕೆಲಸ ಆಗಿಲ್ಲ? ಆಗಿಲ್ಲ 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 ಆಗಿಲ್ಲ. ಕೆಲವು ರಸ್ತೆಗಳ ಈ ಕಮಿಷ್ಕೋಸ್ಕರ ರಸ್ತೆಗಳೇ ನಿಲ್ಲಿಸಿದ್ರು ಅವರು. ಯಾರು ಅವರು ಅರಣ್ಯ ಸಚಿವರಾಗಿದ್ದಾಗ ಕೆಲವು ಬಿಟ್ಟಮೇಲೆ ರಸ್ತೆಗಳನ್ನೇ ಕಮಿಷನ್ಗೋಸ್ಕರ ನಿಲ್ಲಿಸಿದ್ರು. ಐದು ಬಾರಿ ಗೆಲ್ತಾರ ನಿಖಿಲ್ ಕುಮಾರಸ್ವಾಮಿ ಅವರು? ಯಾರು ನಿಖಿಲ್, ನಮ್ಮ ಅನಿಸಿಕೆ ಪ್ರಕಾರ ಗೆಲ್ತಾರೆ ಅಂತ. ಹಾಂ, ಏನು ಹೇಳ್ತೀರಿ, ಯಾರು ಗೆಲ್ತಾರೆ? 1000 ಲೀಡಿಂಗಲ್ಲಿ ಗೆಲ್ತಾರೆ. 15000 ಲೀಡಿಂಗ್ ನಿಖಿಲ್ ಯಾಕಾಗಿ ನಿಖಿಲ್ ಕುಮಾರಸ್ವಾಮಿ ಯಾಕಾಗಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ? ನಿಖಿಲ್ ಗೆಲ್ತಾರೆ.